ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮೊನ್ನೆ ತಾನೇ ವಿಪಕ್ಷಗಳ ಏಕತೆಗೆ ಹ್ಯಾಂಡ್ ಗ್ರೆನೇಡ್ ಎಸೆದಂತ ಶರದ್ ಪವಾರ್ ಈಗ ಮತ್ತೊಂದು ಬಾಂಬ್ ಹಾಕಿದ್ದಾರೆ. ಅದೇನಪ್ಪ ವಿಷಯ ಏನಂದ್ರೆ, ದಿಲ್ಲಿಯಲ್ಲಿ ಒಂದು ಹೋರಾಟ ನಡೀತಾ ಇದೆ ಆಮ್ ಆದ್ಮಿ ಪಕ್ಷದ್ದು. ಏನಂತ? ಮೋದಿ ತುಮಾರಿ ಡಿಗ್ರಿ ದಿಖಾದು, ಮೋದಿ ತುಮಾರ ಡಿಗ್ರಿ ದಿಖಾದು, ನಿಮ್ಮ ಪದವಿ ಪತ್ರವನ್ನು ತೋರಿಸಿ ಅಂತ ಒಂದು ದೊಡ್ಡದಾದಂಥ ಆಂದೋಲನ ಮಾಡ್ತಾ ಇದೆ ಆಮ್ ಆದ್ಮಿ ಪಕ್ಷ. ಕೈಯಲ್ಲಿ ಪೋಸ್ಟರ್ಗಳನ್ನು ಹಿಡ್ಕೊಂಡಿದೆ, ಬ್ಯಾನರ್ಗಳನ್ನು ಹಿಡ್ಕೊಂಡು ದಿಲ್ಲಿಯ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಕಾರ್ಯಕರ್ತರು. ಮಜಾ ಅಂದ್ರೆ ಅದರಲ್ಲಿ 28 ಜನರ PUC ಕೂಡ ಪಾಸ್ ಆಗಿಲ್ಲ. 28 ಜನರು ಆ ಕಾರ್ಯಕರ್ತರಲ್ಲಿ, ಇಂಥ ಮುಖಂಡರಲ್ಲಿ ಎಷ್ಟೋ ಜನ SLC ಫೇಲ್ ಆದವರು. ಅವರೆಲ್ಲ ಮೋದಿಯ ಡಿಗ್ರಿಯನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ಶರದ್ ಪವಾರ್ ಪ್ರತಿಕ್ರಿಯಿಸ್ತಾ ಹೇಳ್ತಾರೆ, ಈ ರೀತಿಯ ವಿಷಯಗಳನ್ನ ಇಟ್ಟುಕೊಂಡು ರಾಜಕೀಯ ಮಾಡುವುದರಿಂದ ವಿಪಕ್ಷಗಳು ಲಾಭವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಇದು ಜನರವರೆಗೆ ತಲುಪುವುದಿಲ್ಲ, ಜನರಿಗೆ ಬೇಕಾದಂತಹ ವಿಚಾರಗಳಲ್ಲ. ಜನರ ನಾಡಿ ಮಿಡಿತ ಹಿಡಿದು ಯಾವಾಗಲೂ ವಿಪಕ್ಷಗಳು ಹೋರಾಟವನ್ನ ಮಾಡಬೇಕೇ ವಿನಃ ವ್ಯಕ್ತಿಗತವಾದಂತಹ ಟೀಕೆ ಟಿಪ್ಪಣಿ ಮಾಡುವುದರಿಂದ ವಿಪಕ್ಷಗಳು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ NCPಯ ಮುಖಂಡ ಶರದ್ ಪವಾರ್ ಹೇಳಿದ್ದಾರೆ. ಬೆಲೆ ಏರಿಕೆಯ ಬಗ್ಗೆ ಮಾತನಾಡಿ, ನಿರುದ್ಯೋಗದ ಬಗ್ಗೆ ಮಾತನಾಡಿ, ಅಂಥ ವಿಚಾರ ಮಾತನಾಡಿದಾಗ ಜನ ಅದಕ್ಕೆ ಸ್ಪಂದಿಸ್ತಾರೆ. ಅದು ಬಿಟ್ಟು ಮೋದಿಯವರ ಸರ್ಟಿಫಿಕೇಟ್ ಕೇಳುವುದರಿಂದ ನೀವು ಏನಾದರೂ ಸಾಧಿಸ್ತೀನಿ ಅಂತ ಭಾವಿಸಿದ್ರೆ ಅದು ಅನ್ಯಥಾ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಹಿಂದೆ 3 ದಿನಗಳ ಹಿಂದೆ ಬಹಳ ದೊಡ್ಡದಾದಂತಹ ಹ್ಯಾಂಡ್ ಗ್ರೆನೇಡ್ ಹಾಕಿದ್ರು ಅವರು. ಮೊದಲೇದಾಗಿ ಹೇಳಿದ್ರು, ಅದಾನಿ ಮೇಲೆ ಮಾಡ್ತಾ ಇರುವಂತಹ ದಾಳಿ ಇದು ವ್ಯಕ್ತಿಗತವಾಗಿ ಮತ್ತು ಹಿಂದೆ ದುರುದ್ದೇಶವನ್ನು ಇಟ್ಕೊಂಡು ಮಾಡಿರುವಂತಹ ದಾಳಿ, ಇದರಿಂದ ಭಾರತ ದೇಶದ ಆರ್ಥಿಕತೆ ಕುಸಿಯುತ್ತದೆ, ಇಂಥ ದಾಳಿಗಳನ್ನ ಮಾಡಬಾರದು, ಇದು ಹಳೇ ಸ್ಟೈಲ್, ಇದು ನಾವು ಬಹಳ ಹಿಂದೆ ಈ ರೀತಿ ಟಾಟಾ ಬಿರ್ಲಾ ಅಂತ ಹೇಳ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಗೆ ಅರ್ಥ ಆಗಿದೆ ಟಾಟಾ ಬಿರ್ಲಾನಿಂದ ಭಾರತ ದೇಶಕ್ಕೆ ಎಷ್ಟು ಅನುಕೂಲ ಆಗಿದೆ, ಭಾರತ ಸಮೃದ್ಧ ಆಗಲಿಕ್ಕೆ ಅವರ ಕೊಡುಗೆ ಎಷ್ಟು ಅಂತ ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಆ ಕಾಲದಲ್ಲಿ ನಾವು ಮಾಡಿರುವಂತ ಏನು ಸಂಚುಗಾರಿಕೆ ಇದನ್ನ ನೀವು ಇವತ್ತಿನ ದಿವಸ ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಜೊತೆಗೆ ಹೇಳ್ತಾರೆ, ಹಿಂಡನ್ಬರ್ಗ್ ವರದಿ ಏನಿದೆ ಆ ವರದಿ ಹಿಂದೆ ಏನೋ ಕುತಂತ್ರ ಇದೆ, ಇದು ದುರುದ್ದೇಶಪೂರ್ವಕವಾಗಿ ಮಾಡಿದಂಥದ್ದು ಅನ್ನುವಂಥ ಮಾತನ್ನ ಅವತ್ತಿನ ದಿವಸ ಹೇಳಿದರು. ಜೊತೆಗೆ JPCಯ ಬಗ್ಗೆ ಮಾತಾಡ್ತಾ, ಜಾಯಿಂಟ್ ಪಾರ್ಲಿಯಾಮೆಂಟರಿ ಕಮಿಟಿ ಯಾವ ಈ ಇಡೀ ಮುಂಗಡ ಪತ್ರದ ಕುರಿತಾಗಿ ನಡೆಯಬೇಕಾದಂಥ ಚರ್ಚೆಯ ಒಂದು ಅಧಿವೇಶನ ಇತ್ತಲ್ಲ, ಸಂಪೂರ್ಣವಾಗಿ ಹಾಳಾಗಲಿಕ್ಕೆ ಕಾರಣೀಭೂತ ಆಗಿದ್ದು ಈ JPC ಅನ್ನೋದು, ಜಾಯಿಂಟ್ ಪಾರ್ಲಿಯಾಮೆಂಟರಿ ಕಮಿಟಿ. ಈ ಜಾಯಿಂಟ್ ಪಾರ್ಲಿಯಾಮೆಂಟರಿ ಕಮಿಟಿ ಯಾವುದ್ರ ಬಗ್ಗೆ? ಅದಾನಿಯ ಬಗ್ಗೆ ಮಾಡಬೇಕು ಅಂತ ಇವರ ಒತ್ತಾಯ ಆಗಿತ್ತು. ಅದರ ಕುರಿತಾಗಿ ಶರದ್ ಪವಾರ್ ಅವರು ಹೇಳಿದ್ರು, ಈ ರೀತಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನ ರಚನೆ ಮಾಡಿದ್ರೆ ಅದರ ಆಡಳಿತ ಪಕ್ಷದ ಸದಸ್ಯರೇ ಜಾಸ್ತಿ ಇರ್ತಾರೆ, ಅದರಿಂದ ಆಗುವಂತಹ ಲಾಭ ಏನು? ಅದು ಸತ್ಯಾಸತ್ಯತೆಯನ್ನು ಒಳಗೊಂಡಿರೋದಿಲ್ಲ. ಮೇಲಾಗಿ ಈಗಾಗಲೇ ಸುಪ್ರೀಂ ಕೋರ್ಟ್ನಲ್ಲಿ ಇದ್ರ ಕುರಿತಾಗಿ ಒಂದು ಸಮಿತಿಯನ್ನ ರಚಿಸಿ ಆಗಿದೆ. ಸುಪ್ರೀಂ ಕೋರ್ಟ್ಗಿಂತ ದೊಡ್ಡ ವರದಿಯನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ಅದು ಫ್ಲಾಪ್ ಶೋ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇದರಿಂದ ಅವ್ರಿಗೆ ಬೇರೆ ಬೇರೆ ರೀತಿಯ ಅನುಕೂಲಗಳಿವೆ. ಈ ರೀತಿ ಅವ್ರು ಮಾತನಾಡೋದ್ರ ಹಿಂದೆ ಸುಪ್ರಿಯಾ ಸುಳೆ ಅವ್ರನ್ನ ಮುನ್ನೆಲೆಗೆ ತರಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ, ಅವ್ರ ಮೇಲೆ ಇರುವಂಥ ಹಗರಣವನ್ನ ಹೇಗಾದರೂ ಮಾಡಿ ಅದರಿಂದ ಬಚಾವಾಗಬೇಕು ಅನ್ನುವಂಥ ರಾಜಕೀಯ ಲೆಕ್ಕಾಚಾರ ಇವೆ, ಅದೆಲ್ಲ ಬೇರೆ ವಿಚಾರ. ಆದರೆ ಯಾವ ವಿಪಕ್ಷಗಳು ಇವತ್ತು ಏಕತೆಯ ಬಗ್ಗೆ ಮಾತನಾಡ್ತಾ ಇದ್ದಾವೋ ಆ ಏಕತೆಗೆ ಸಾರಥ್ಯವನ್ನು ವಹಿಸಬೇಕಾದಂಥವ್ರು ಶರದ್ ಪವಾರ್ ಯಾವತ್ತು ಮರಿಬಾರ್ದು. ಮೋಸ್ಟ್ ಲಯರ್ ಇವ್ರೇನೀಗ 8-10 ವರ್ಷದ ಈಚೆಗೆ ಬಂದು ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವತ್ತೋ ಅಣ್ಣಾ ಹಜಾರೆ ಅನ್ಷನ್ನಲ್ಲಿ ಬಂದಂಥವ್ರು ಇವತ್ತು ರಾಜಕಾರಣದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೋ ಅವರು ಅವತ್ತೇ ರಾಜಕಾರಣನು. ಇವರೆಲ್ಲ ಚಡ್ಡಿ ಹಾಕೊಳ್ಳೋಕ್ಕಿಂತ ಮುಂಚೆ ರಾಜಕಾರಣಿ ಆದಂಥವ್ರು ಶರದ್ ಪವಾರ್. ಅವರ ಲೆಕ್ಕಾಚಾರ, ಅವರ ತಂತ್ರ, ಅವರ ಕುತಂತ್ರವನ್ನ ಯಾರು ಅರಿಯಲಿಕ್ಕೆ ಸಾಧ್ಯವಿಲ್ಲ ಈ ಕಾಲಘಟ್ಟದಲ್ಲಿಯೂ. ಅವರನ್ನ ಬಿಟ್ಟು ಇವರು ವಿಪಕ್ಷದ ಏಕತೆ ಅಂತೂ ಚಾನ್ಸೇ ಇಲ್ಲ. ಅದು ಮಮತಾ ಬ್ಯಾನರ್ಜಿ ಇರಬಹುದು, ಅರವಿಂದ್ ಕೇಜ್ರಿವಾಲ್ ಇರಬಹುದು, ಅಥವಾ ಬಿಹಾರದ ನಿತೀಶ್ ಕುಮಾರ್ ಇರಬಹುದು. ಇವರು ಒಗ್ಗಟ್ಟಾಗಿ ನಿಲ್ಲಬೇಕು ಅಂದ್ರೆ ಜೊತೆಗಿಂತ ಒಂದು ಹಿರಿಯ ಜೀವ ಅಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಬರುತ್ತೆ. ಆದರೆ ಅವರೇ ಈ ರೀತಿಯಾದಂಥ ಅಪಸ್ವರ ಎತ್ತುವ ಮೂಲಕ ಇವರ ಏನು ಲೆಕ್ಕಾಚಾರ ಇದೆ, ವಿಪಕ್ಷದವರ ಏಕತೆಯ ಲೆಕ್ಕಾಚಾರ ಒಂದೇ ಹೊಡೆತಕ್ಕೆ ಬಿದ್ದು ಹೋಗ್ತಾ ಇದೆ. ಇದರ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಬೇರೆ ಯಾವ ಪಕ್ಷದವರು ಇದರ ಕುರಿತಾಗಿ ಮಾತಾಡ್ತಾ ಇಲ್ಲ ಶರದ್ ಪವಾರ್ ಮಾತಿನ ಬಗ್ಗೆ. ಈ ನಿತೀಶ್ ಕುಮಾರ್ನ ಕೇಳ್ತಾರೆ, ಈ ರೀತಿ ಶರದ್ ಪವಾರ್ ಹೇಳ್ತಾ ಇದ್ರಲ್ಲಿ ಏನ್ ಹೇಳ್ತೀರಿ? ನಾನು ಇದಕ್ಕೆ ನಾನು ಉತ್ತರ ಕೊಡ್ಲಿಕ್ಕೆ ಹೋಗೋದಿಲ್ಲ, ಇದಕ್ಕೆ ನೋ ಕಾಮೆಂಟ್ಸ್ ಅನ್ನುವಂತ ಮಾತನ್ನು. ಅಂದ್ರೆ ಶರದ್ ಪವಾರ್ ಯಾವುದೋ ಲೆಕ್ಕಾಚಾರದಲ್ಲಿ ಮಾಡ್ತಾ ಇರುವಂಥದ್ದು ಇಡೀ ವಿಪಕ್ಷದ ಏಕತೆಗೆ ಧಕ್ಕೆಯನ್ನು ತರ್ತಾ ಇದೆ ಅನ್ನೋದು ಶತಸಿದ್ಧ. ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.